Students, MBA first semester managerial accounting अथवा accounting for managers इल्के नमत्र उन क्वेश्चन इधे 5 मार्क्स के इधो BCU बेंगलुरु सिटी यूनिवर्सिटी के flexible budget में उन क्वेश्चन इधे 5 मार्क्स के prepare flexible budget on the basis of the following information for the year ending 31st March 2020 direct material, direct labor, direct expenses, factory overhead 80% fixed, selling overhead 50% fixed. Sales 20 lakhs. During the year, factory was working at 60% capacity and company wants to know budget at 90% capacity for the next year. See, idana avanu flexible budget madak helidane. You know, yen madta idane andre, naavu yen prepare madbeku? Flexible budget. See, flexible budget alli namge 60% capacity ನಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ. ನಮಗೆ ಅವನು ಕೇಳಿರೋ ಕ್ವಶನ್ 90% ಕೆಪಾಸಿಟಿಗೆ ಎಷ್ಟಾಗುತ್ತೆ ಅರ್ಥ ಆಗ್ತಾ ಇದೆಯಾ? 90% ಕೆಪಾಸಿಟಿಗೆ ಎಷ್ಟಾಗುತ್ತೆ? ಸೊ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಅಂತೀವಿ. ಸಿ ಫಸ್ಟ್ ನಮಗೆ ವೇರಿಯಬಲ್ ಕಾಸ್ಟ್ ಯಾವ್ದು ಅದನ್ನ ಫಿಕ್ಸ್ ಮಾಡಬೇಕು. ಹೌದಾ? ಸಿ ವೇರಿಯಬಲ್ ಕಾಸ್ಟ್ ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಯಾವಾಗ್ಲೂ 100% ವೇರಿಯಬಲ್. ಅದು ಏನದು 100%. ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ 60% ಕೆಪಾಸಿಟಿಗೆ 6 lakh rupees ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಡೈರೆಕ್ಟ್ ಲೇಬರ್ 4 lakh rupees ಆಗುತ್ತೆ 60% ಕೆಪಾಸಿಟಿಗೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಂತೆ? 2 lakh rupees ಇದೆಯಂತೆ 60% ಕೆಪಾಸಿಟಿಗೆ. ಹಾಗೆ ಫ್ಯಾಕ್ಟರಿ ಓವರ್ಹೆಡ್ಸ್ ಏನ್ ಹೇಳ್ತಾ ಇದ್ದಾನೆ? ಟೋಟಲ್ 80,000 rupees ಇದೆ, ಇದರಲ್ಲಿ 80% ಫಿಕ್ಸ್ಡ್ ಅಂತ ಹೇಳ್ತಾ ಇದ್ದಾನೆ. ನೋಡಿ, 80% ಫಿಕ್ಸ್ಡ್ ಆದ್ರೆ ಇನ್ನು 20% ಏನಾಗುತ್ತೆ? ವೇರಿಯಬಲ್ ಆಗುತ್ತೆ. ನೋಡಿ, 80,000ದಲ್ಲಿ 80% ಫಿಕ್ಸ್ಡ್ ಅಂತೆ, ಇನ್ನು 20% ಏನಾಗುತ್ತೆ? ವೇರಿಯಬಲ್ ಆಗುತ್ತೆ. ಅದು 16,000 rupees ಆಗುತ್ತೆ. ಹಾಗೆ ಸೆಲ್ಲಿಂಗ್ ಓವರ್ಹೆಡ್ಸ್ 40,000 rupees ಇದೆ, ಅವನು 50% ಫಿಕ್ಸ್ಡ್ ಅಂತ ಹೇಳ್ತಾರೆ. 50% ಫಿಕ್ಸ್ಡ್ ಅಂದ್ರೆ ಇನ್ 50% ವೇರಿಯಬಲ್ ಆಗುತ್ತೆ. ಸೊ ಇನ್ 50% ವೇರಿಯಬಲ್ ಆಗುತ್ತೆ, 20,000 ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ ನಮ್ಗೆ ಇಷ್ಟು ವೇರಿಯಬಲ್ ಆಯ್ತು. ಕರೆಕ್ಟಾ? ಟೋಟಲ್ ವೇರಿಯಬಲ್ ಮಾಡ್ಕೋಣ, 12,36,000 ಆಯ್ತು. ಇದನ್ನ ಎ ಅಂತ ಕರೆಯೋಣ. ಎರಡನೇದು ಫಿಕ್ಸ್ಡ್ ಕಾಸ್ಟ್. ನೋಡಿ, ಫಿಕ್ಸ್ಡ್ ಕಾಸ್ಟ್ ಇರೋದೇ ನಮ್ಮ ಹತ್ರ ಎರಡು. ಯಾವ್ದ್ಯಾವ್ದು? ಒಂದು ಫ್ಯಾಕ್ಟರಿ ಓವರ್ಹೆಡ್ ಅಲ್ಲಿ 80% ಫಿಕ್ಸ್ಡ್, ಇನ್ನೊಂದು ಸೆಲ್ಲಿಂಗ್ ಓವರ್ಹೆಡ್ ಅಲ್ಲಿ 50% ಫಿಕ್ಸ್ಡ್. ಸೊ ಹಾಗಾದ್ರೆ ಫ್ಯಾಕ್ಟರಿ ಓವರ್ಹೆಡ್ಸ್ ಅಲ್ಲಿ 80,000 ಅಲ್ಲಿ 80% ಫಿಕ್ಸ್ಡ್ ಅಂದ್ರೆ 64,000 ಫಿಕ್ಸ್ಡ್. ಹಾಗೆ ಸೆಲ್ಲಿಂಗ್ ಓವರ್ಹೆಡ್ಸ್ ಅಲ್ಲಿ 40,000 ಅಲ್ಲಿ 50% ಫಿಕ್ಸ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟಾ? ಅಲ್ಲಿಗೆ 20,000. ಅಲ್ಲಿಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ನಮ್ಗೆ 84,000 ಬಂತು. ಇದನ್ನ ಬಿ ಅಂತ ಕರೆಯೋಣ. ಈಗ ಟೋಟಲ್ ಕಾಸ್ಟ್ ಮಾಡ. ಟೋಟಲ್ ಕಾಸ್ಟ್ ಅಂದ್ರೆ ಎ ಪ್ಲಸ್ ಬಿ. ಓಕೆನಾ? 10, 12, 13,20,000 rupees ಆಯ್ತು. ಹಾಗೆ ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ. ಹೌದಾ? ಸೇಲ್ಸ್ ಎಷ್ಟಪ್ಪ ಕೊಟ್ಟಿದ್ದಾರೆ? 20 lakhs ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು 13,20,000 rupees ಪ್ರಾಡಕ್ಟ್ ನ ಎಷ್ಟಕ್ಕೆ ಮಾರಿದೀವಿ? 20 lakhs ಮಾರಿದ್ವಿ. ಅಲ್ಲಿಗೆ ಇನ್ನು ಪ್ರಾಫಿಟ್ ಎಷ್ಟು ಬರುತ್ತೆ? 6,80,000 ಬರುತ್ತೆ. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳೋಣ. ಏನಂತ ಹೇಳೋಣ? ಬ್ಯಾಲೆನ್ಸಿಂಗ್ ಫಿಗರ್. ಈಗ ನಾವು ಫಸ್ಟ್ ಪಾರ್ಟ್ ಮುಗಿಸ್ಬಿಟ್ವಿ. ಅವನು ಕೊಟ್ಟಿರೋ ಕ್ವಶನ್ ಅಲ್ಲಿ ಏನಿದೆ ಅದನ್ನ ಮಾಡಿದ್ದೀವಿ. ಈಗ ಏನ್ ಕೇಳಿದಾನೆ? 90% ಎಷ್ಟು ಆಗುತ್ತೆ ನೋಡಿ. ಈಗ ಒಂದ್ ನಿಮಿಷ ಕ್ಲೀನ್ ಆಗಿ ನೋಡಿ. 6 lakh rupees ಮೆಟೀರಿಯಲ್ 60 ಆದ್ರೆ 90% ಎಷ್ಟು ಆಗುತ್ತೆ ಅಂದ್ರೆ 6 lakhs divided by 60 into 90, 9 lakhs ಆಗುತ್ತೆ. ಕರೆಕ್ಟಾ? ಇನ್ನೊಂದ್ಸರಿ ಹೇಳ್ಕೊಡ್ಲಾ ನೋಡಿ. 6 lakhs ಇಲ್ಲಿ ಬರೀತೀವಿ. 6 lakhs
ಈ 6 lakhs 60 ಆದ್ರೆ 90 ಎಷ್ಟು ಆಗುತ್ತೆ ಅರ್ಥ ಆಯ್ತಾ ಎಲ್ಲ ಹಾಗೆ ಮಾಡ್ಕೋ ಎಲ್ಲ ಎಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ಹಾಗೆ ಮಾಡ್ಕೋ ನೋಡಿ 4 lakhs 60% ಆದ್ರೆ 90% ಎಷ್ಟು ಆಗುತ್ತೆ ಮಾಡೋ 5 lakh 59 ನೋಡಿ ಹಿಂಗೆ ಬೇಕ ನೇ ಹೇಳಬೇಕು 6 lakh ಹಾ 6 lakh 6 lakhs 3 lakh 3 lakh 16,000 60 ಆದ್ರೆ 90 ಗೆ ಸ್ಟಾರ್ಟ್ 24,000 20 60,000 30,000 ಈಗ ಟೋಟಲ್ ಮಾಡ 9,980,18,54,000 ಕರೆಕ್ಟ್ ಆ ಇದು ವೇರಿಯಬಲ್ ಅಂದ್ರೆ 60% ಇದ್ದಾಗ ಇಷ್ಟ ಆಗಿತ್ತು 90% ಇದ್ದಾಗ ಆಬಿಯಸ್ ಜಾಸ್ತಿ ಆಗಬೇಕು ಆಗಿದೆ ಆದ್ರೆ ಫಿಕ್ಸ್ಡ್ ಮಾತ್ರ ಏನಾಗಿರುತ್ತೆ ಅಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂದ್ರೆ ಎಷ್ಟು ಇರುತ್ತೆ 64 ಏ ಇರುತ್ತೆ 20,000 ಏ ಇರುತ್ತೆ 84,000 ಏ ಇರುತ್ತೆ ಅರ್ಥ ಆಗ್ತಿದ್ಯಾ ಈಗ ಟೋಟಲ್ ಮಾಡಿದ್ರೆ 8,13,19,38 ಏ ಇರುತ್ತೆ ಈಗ ಸೇಲ್ಸ್ ಎಷ್ಟು ಮಾಡಬಹುದು ಗೊತ್ತಿಲ್ಲ ಗೊತ್ತಿದ್ಯಾ ನಿಮಗೆ ಪ್ರಾಬ್ಲಮ್ ಅಲ್ಲಿ ಗೊತ್ತಿಲ್ಲ ಬಟ್ ನಾನು ಕ್ಯಾಲ್ಕುಲೇಟ್ ಮಾಡಿ ಕೇಳಿಸ್ಕೊಳ್ಳಿದ್ದೀನಿ ಇಲ್ಲಿ 6,18,000 ರುಪೀಸ್ ಪ್ರಾಫಿಟ್ ಬಂದಿದೆ ಎಷ್ಟು ಕಾಸ್ಟ್ ಇದ್ದಾಗ 13,20,000 ಇದ್ದಾಗ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಹೇಳಿ ಎಷ್ಟು ಪರ್ಸೆಂಟೇಜ್ ಆಗುತ್ತೆ 51.5% ಓಕೆ 51.5% ಈಗ ಈ ವರ್ಷ ಎಷ್ಟಪ್ಪ ಆಗಿದೆ ಎಷ್ಟು ಬಂದಿದೆಪ್ಪ ಎಕ್ಸ್ಪೆನ್ಸಸ್ ಕಾಸ್ಟ್ ಇದರ ಮೇಲೆ 51.5% ಮಾಡಿ ಹೋದ ವರ್ಷ ಎಷ್ಟು ಬಂದಿತ್ತು ಪರ್ಸೆಂಟೇಜ್ ಅಷ್ಟೇ ಪರ್ಸೆಂಟೇಜ್ ಪ್ರಾಫಿಟ್ ನ ಎಷ್ಟು ಆದ್ರೂ ಬರ್ಲಿ ಇದು ಕೇಳಿಲ್ಲ ಅನ್ನೋ ಅದಕ್ಕೆ ನಾವು ಮಾಡಿದ್ವಿ ಅರ್ಥ ಆಯ್ತಾ ಇಷ್ಟು ಮಾಡಿದ್ರೆ 5 marks ಇದು ಗೊತ್ತಾಯ್ತಾ ಇದನ್ನು ತಲೆ ಕೆಡಿಸ್ಕೋಬೇಡಿ ಇದು ಅರ್ಥ ಆಗ್ತದೆ ಇಲ್ಲಿವರೆಗೂ ಮಾಡಿಬಿಟ್ಬಿಟ್ರು ಸಾಕು ನೀವು ಮಾರ್ಕ್ ಬರುತ್ತೆ 5 marks ನಾನೇನಂತ ಹೇಳಿದ್ರೆ ಇದರಲ್ಲಿ ಪ್ರಾಫಿಟ್ ಬಂದಿದೆ ಅಲ್ವಾ ಇದರಲ್ಲಿ ಪ್ರಾಫಿಟ್ ಹೆಂಗ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಹೋದ ವರ್ಷ ಅಂದ್ರೆ 60% ಕೆಪಾಸಿಟಿನ ನಮ್ಗೆ ಎಷ್ಟು ಪ್ರಾಫಿಟ್ ಬಂದಿತ್ತು 90%ಗೂ ಅಷ್ಟೇ ಬಂದಿದೆ ಅಂತ ಅನ್ಕೊಂಡು ಮಾಡಿದ್ವಿ ಇದು ಹೆಂಗ್ ಕಂಡಿಡಿದ್ವಿ ನೋಡಿ ನಾವು ಹಾಕಿರೋ ಅಸಲು 13,20,000 ಅದಕ್ಕೆ ಎಷ್ಟು ರೂಪಾಯಿ ಪ್ರಾಫಿಟ್ ಬಂತು 6,80,000 ಅಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ 100 ರೂಪಾಯಿಗೆ 51 ರೂಪಾಯಿ ಪ್ರಾಫಿಟ್ ಬಂದಿದೆ ಹೌದಾ ಇಲ್ಲ ನಾವು ಹಾಕಿರೋ ಬಂಡವಾಳ 13,20,000 ಅದರಲ್ಲಿ 51.5% ಅಷ್ಟು ಪ್ರಾಫಿಟ್ ಬಂದಿದೆ ಹಾಗಾದ್ರೆ 19,38,000 ಮೇಲೆ 51.5/100 ಮಾಡಿದ್ರೆ 9,98,070 ರೂಪೀಸ್ ಪ್ರಾಫಿಟ್ ಬರುತ್ತೆ ಇದು ಕಾಮನ್ ಸೆನ್ಸ್ ಅಲ್ಲಿ ಮಾಡಿರೋ ಓಕೆನಾ ಕಾಮನ್ ಇದೆಯಾ ಕಾಮನ್ ಸೆನ್ಸ್ ಇದೆಯಾ ಇದೆ